ದೇಶದಾದ್ಯಂತ ಸದ್ದು ಮಾಡಿ ಬಾಕ್ಸ್ ಆಫೀಸ್ ಕೊಳ್ಳೆ ಹೊಡೆದ ಸಿನಿಮಾ. ಅದು ರಿಯಲ್ ಅಲ್ಲ ರೀಲ್. ಆದರೆ ಯಾದಗಿರಿಯಲ್ಲಿ ಓರ್ವ ಯುವಕ ತನ್ನ ದೇಹದ ತೂಕಕ್ಕಿಂತ ಹೆಚ್ಚು ಭಾರದ ಕಲ್ಲು ಎತ್ತುವ ಮೂಲಕ ಜಿಲ್ಲೆಯ ರಿಯಲ್ ಬಾಹುಬಲಿ ಎನಿಸಿಕೊಂಡಿದ್ದಾನೆ. ಆತ ಮೈದಾನಕ್ಕೆ ಬಂದರೆ ಸಾಕು, ನೆರೆದಿದ್ದವರಿಂದ ಶಿಳ್ಳೆ ಚಪ್ಪಾಳೆ ಗ್ಯಾರಂಟಿ. ಯಾದಗಿರಿ ತಾಲೂಕಿನ ಹತ್ತಿಕುಣಿ ಗ್ರಾಮದ ಚಂದ್ರಲಿಂಗ ಎನ್ನುವ ಈ ಯುವಕನೇ ರಿಯಲ್ ಬಾಹುಬಲಿ. ಚಂದ್ರಲಿಂಗ ಕಳೆದ 6 ವರ್ಷಗಳಿಂದ ಯಾದಗಿರಿ ಜಿಲ್ಲೆಯಾದ್ಯಂತ ಶಕ್ತಿ ಪ್ರದರ್ಶನದಲ್ಲಿ ಸಾಕಷ್ಟು ಹೆಸರು ಮಾಡಿದ್ದಾರೆ. ಮರಳು ತುಂಬಿದಂತಹ 160 ಕೆಜಿ ಚೀಲವನ್ನ ಯಾರ ಸಹಾಯವೂ ಇಲ್ಲದೆ ಆರಾಮಾಗಿ ಎತ್ಕೊಂಡು ಭುಜದ ಮೇಲೆ ಇರಿಸಿಕೊಳ್ತಾನೆ. ಮರಳು ತುಂಬಿದ ಚೀಲ ಹೊರುವ ಸ್ಪರ್ಧೆಯಲ್ಲಿ ಇಲ್ಲಿವರೆಗೂ ಬರೋಬ್ಬರಿ 45 ಬೆಳ್ಳಿ ಖಡ್ಗ ಗೆದ್ದು ಗ್ರಾಮದವರ ಮೆಚ್ಚುಗೆಗೆ ಪಾತ್ರವಾಗಿದ್ದಾನೆ. ಚಂದ್ರಲಿಂಗ ಸುಮಾರು 100ಕ್ಕೂ ಹೆಚ್ಚು ಸ್ಪರ್ಧೆಯಲ್ಲಿ ಭಾಗವಹಿಸಿ 150ಕ್ಕೂ ಹೆಚ್ಚು ಬೆಳ್ಳಿ ಖಡ್ಗವನ್ನ ಗೆದ್ದು ಬಂದಿದ್ದಾರೆ. ಯಾದಗಿರಿಯ ಚಂದ್ರಲಿಂಗ ಅನ್ನುವಂತ ಇವರು ಭಾಗದಲ್ಲಿ ರಿಯಲ್ ಬಾಹುಬಲಿ ಅಂತಾನೆ ಫೇಮಸ್. ಯಾಕಂತ ಅಂದ್ರೆ ಈ ದಿಕ್ತಾನೆ ನಾವು ನೋಡ್ತಾ ಇದ್ವಿ, ಹೆಚ್ಚು ಕಡಿಮೆ 150 ಕೆಜಿ ಅಂದ್ರೆ 1.5 ಕ್ವಿಂಟಲ್ ತೂಕದ ಒಂದು ಮರಳಿನ ಮೂಟೆಯನ್ನ ಯಾರ ಸಹಾಯ ಇಲ್ಲದೆ ಅನಾಮತ್ತಾಗಿ ಎತ್ತಿ ತಮ್ಮ ಭುಜದ ಮೇಲೆ ಇಟ್ಕೊಳ್ತಾರೆ. ಆ ಮಟ್ಟಿಗಿನ ಸಾಹಸಿ ಇವರು. ತಮ್ಮ ಶಕ್ತಿಯಿಂದಲೇ ಸುತ್ತಮುತ್ತ ಊರಲ್ಲಿ ಇವರು ಬಾಹುಬಲಿ ಅಂತಾನೆ ಫೇಮಸ್ ಇವರು. ಜೊತೆಗೆ ಒಂದು 70ಕ್ಕಿಂತ ಹೆಚ್ಚು ಬೆಳ್ಳಿಯ ಖಡ್ಗಗಳನ್ನ ಇವರು ಗೆದ್ದಿದ್ದಾರಂತೆ. 150ಕ್ಕಿಂತ ಹೆಚ್ಚು ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ ಅಥವಾ 150ಕ್ಕಿಂತ ಹೆಚ್ಚು ಒಂದು ಸ್ಪರ್ಧೆಯಲ್ಲಿ ಇವರು ಭಾಗಿಯಾಗಿದ್ದಾರೆ. ಸುತ್ತಮುತ್ತಲ ಊರಿಗೂ ಕೂಡ ಇವರು ಬಾಹುಬಲಿ ಅಂತಾನೆ ಖ್ಯಾತಿ. ಜೊತೆಗೆ ನಮ್ಮ ಊರು ಹುಡುಗ ಬಹಳ ಶಕ್ತಿವಂತ ಅಂತ ಹೇಳಿ ಆ ಊರಿನವ್ರು ಹೇಳ್ಕೊಳ್ಳೋಕು ಕೂಡ ಅವ್ರಿಗೆ ಬಹಳ ಖುಷಿ. 100ಕ್ಕೂ ಹೆಚ್ಚು ಬೆಳ್ಳಿ ಖಡ್ಗ ಗೆದ್ದಿದ್ದಾರಂತೆ, ಒಂದಲ್ಲ ಎರಡಲ್ಲ. ಅದೇ ರೀತಿಯಾಗಿ ಇವತ್ತು ಮಾಧ್ಯಮದವರು ಹೋಗಿದ್ದಂತಹ ಸಂದರ್ಭದಲ್ಲಿ ಒಂದು ಸ್ಪರ್ಧೆಯಲ್ಲಿದ್ದರು ಚಂದ್ರಲಿಂಗ. ಆ ಸಂದರ್ಭದಲ್ಲೂ ಕೂಡ ಒಂದು ಮರಳಿನ ಮೂಟೆ 150 ಕೆಜಿ ತೂಕದ ಮರಳಿನ ಮೂಟೆ ಅನಾಮತ್ತಾಗಿ ಹೀಗೆ ಎತ್ತಿ ಭುಜದ ಮೇಲೆ ಇಟ್ಕೊಳ್ತಾ ಇದ್ರೆ, ಇದು ಮಾತ್ರ ಅಲ್ಲ, ಈ ಕಲ್ಲಿನ ಗುಂಡುಗಳು ಬಹಳ ತೂಕದ ಗುಂಡುಗಳು ಅದೆಲ್ಲವನ್ನು ಕೂಡ ಯಾರ ಸಹಾಯವೂ ಇಲ್ಲದೆ ಎತ್ತೆತ್ತಿ ಬಿಸಾಕ್ತಾ ಇರ್ತಾರೆ ಚಂದ್ರಲಿಂಗ ಅವರು. ಹೇ
ಹಂಗೇರಿ ಹಂಗೇರಿ.